ಬಂಧುಗಳೇ, ಈಗಾಗಲೇ ಅನೇಕ ಸಮಸ್ಯೆಗಳಿಗೆ ನಮ್ಮ ಮನೆಯಲ್ಲೇ, ನಮ್ಮ ಸುತ್ತಮುತ್ತಲ ಹಿತ್ತಲಲ್ಲಿ, ಗದ್ದೆಗಳಲ್ಲಿ ಅಥವಾ ತೋಟಗಳಲ್ಲಿ ಸಿಗುವಂಥ ಗಿಡಗಳನ್ನು ಪರಿಚಯ ಮಾಡಿಕೊಂಡು ನಾವು ಮನೆಯಲ್ಲಿ ಹೇಗೆ ಔಷಧಗಳನ್ನು ಮಾಡಿಕೊಳ್ಬೋದು ಎಂಬುದಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀರಾ. ತಮ್ಮೆಲ್ಲರಿಗೆ ಆರೈಕೆ ಮಾಡುವ ಸದುದ್ದೇಶದಿಂದ ಇನ್ನಷ್ಟು ಗಿಡಗಳನ್ನು ಹೊತ್ತು ತಂದು ಇವತ್ತೊಂದು ವಿಶೇಷವಾದಂಥ ಗಿಡಗಳನ್ನು ನಿಮಗೆ ಪರಿಚಯ ಮಾಡಿಕೊಳ್ತಾ ನೋಡಿ, ಒಂದು ಗಿಡ, ಈ ಗಿಡ ನೀವೀಗಾಗಲೇ ನಿಮ್ಮ ಸೈಟ್ ಹತ್ರ, ಜಮೀನುಗಳ ಹತ್ರ, ಅದರಲ್ಲೂ ಈ ಪಾಳು ಬಿದ್ದ ಬಿಲ್ಡಿಂಗ್ಗಳು, ಕೆಲವು ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಅರ್ಧಂಬರ್ಧ ಆಗಿರುತ್ತೆ, ಅಲ್ಲಂತೂ ಯಥೇಚ್ಛವಾಗಿ ಬೆಳಕು ಬರುತ್ತೆ. ಇದು ನೋಡಿ, ಈ ಒಂದು ಕುಕ್ಕೆ ಥರ ಬಳ್ಳಿ ನೋಡಿ, ಕಾಯಿ ಬಿಡ್ತಾ ಇದೆ, ಸಣ್ಣ ಸಣ್ಣ ಕಾಯಿ ನೋಡಿ, ಈಗಾಗಲೇ ಒಂದೊಂದಾಗಿ ದಪ್ಪ ಆಗಿದೆ ಇದು. ಹೀಗೆ ಇದರ ಹೆಸರು ಕುಕ್ಕೆ ಬಳ್ಳಿ ಅಂತ ಈಗಾಗಲೇ ತಿಳಿಸಿದ್ದೇವೆ. ಕುಕ್ಕೆ ಬಳ್ಳಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಬಂದರೆ, ಮುಖ್ಯವಾಗಿ ಕುಕ್ಕೆ ಬಳ್ಳಿ ತಲೆ ಸುತ್ತುವಿಕೆ, ಹೊಟ್ಟೆ ನೋವು ಮತ್ತು ಮಲವಿಸರ್ಜನೆ ಮಾಡಲಿಕ್ಕೆ ತುಂಬ ಸಹಕಾರಿಯಾಗುವಂಥದ್ದು. ಏನು ಮಲ ಯಥೇಚ್ಛವಾಗಿ ಕಟ್ಕೊಂಡಿದೆ, ಹೊಟ್ಟೆ ಉಬ್ಬರ ಇದೆ, ಮತ್ತು ಮೋಷನ್ ಸರಿ ಹಾಕ್ತಾ ಇಲ್ಲ, ಮಲಬದ್ಧತೆ ತುಂಬ ಕಾಡಿಸ್ತಾ ಇದೆ, ಇದ್ದಾಗ ನಾವು ಬಳಸ್ಕೊಳ್ತಕ್ಕಂಥದ್ದು. ಮತ್ತು ತುಂಬ ತಲೆ ಸುತ್ತುವಿಕೆ, ಮೇಲಕ್ಕೆದ್ರೆ ಸಾಕು ತಕ್ಷಣವೇ ತಲೆ ಸುತ್ತುವಿಕೆ ಬರುವಂಥದ್ದು. ಮತ್ತು ಸದಾಕಾಲ ಒಂದು ರೀತಿ ತಲೆ ಚಕ್ಕರ್ ಹೊಡ್ದಂಗೆ ಆಗುತ್ತೆ. ನಾನು ಯೋಗ ಮಾಡಬೇಕು ಅಂತ ಇಷ್ಟ, ಆದರೆ ಊರ್ಧ್ವಾಸನ ಮಾಡೋಕ್ಕೆ ಹೋದಾಗ ಸೂರ್ಯ ನಮಸ್ಕಾರದಲ್ಲಿ ಕೆಲವು ಸಡನ್ನಾಗಿ ಬಗ್ಗಿದ್ರೆ ಆ ತಲೆ ಸುತ್ತು ಬರುತ್ತೆ. ಹೀಗೆ ನಿಮಗೆ ಯಾವ ರೀತಿ ತಲೆ ಸುತ್ತುವಿಕೆ ಇದೆಯೇ, ಆ ತಲೆ ಸುತ್ತುವಿಕೆಯನ್ನು ಸುಲಭವಾಗಿ, ಸರಳವಾಗಿ, ಯಾವುದೇ ಥರದ ರಾಸಾಯನಿಕ ಇಲ್ಲದಂಥ, ಹೊಟ್ಟೆಗೂ ಸಹ ತೆಗೆದುಕೊಳ್ಳದಂತೆ, ಔಷಧನ ಹೊಟ್ಟೆಗೆ ತೆಗೆದುಕೊಳ್ಳುವ ಅಗತ್ಯತೆ ಬರುವುದೇ ಇಲ್ಲ ಇದಕ್ಕೆ. ಎಲೆಗಳನ್ನು ಮತ್ತು ಚಿಗುರಾದ ಎಲೆಗಳು ನೋಡಿ, ಎಷ್ಟು ಸಾಫ್ಟಾಗಿ ಮೃದುವಾದ ಎಲೆಗಳು ನೋಡಲಿಕ್ಕೆ ನಿಮಗೆ ಅಮೃತ ಬಳ್ಳಿ ಎಲೆ ಥರ ಕಾಣಿಸುತ್ತೆ, ಆದರೆ ಇದು ಅಮೃತ ಬಳ್ಳಿ ಅಲ್ಲ. ಇದು ನಿಮಗಾಗಲೇ ಎರಡು ಬಾರಿ ತಿಳಿಸಿದ್ದೇನೆ, ಹೆಸರು ಕುಕ್ಕೆ ಬಳ್ಳಿ. ಈ ಕುಕ್ಕೆ ಬಳ್ಳಿಗೂ ಅಮೃತ ಬಳ್ಳಿಗೂ ಒಂದೇ ಥರ ಹೋಲಿಕೆ ಇರುತ್ತೆ, ಆದರೆ ಇದರ ಪ್ರತಿ ಗಿಣ್ಣುಗಳಲ್ಲೂ ಒಂದು ಹಬ್ಬುವುದಕ್ಕೆ ಮತ್ತು ಅದರ ಕಂಕುಳಲ್ಲಿ ಕಾಯಿರುತ್ತೆ ಕುಕ್ಕೆ ಆಕಾರವಾಗಿ. ಏನು ಒಂದು ನಾವು ಬಿದಿರು ಕುಕ್ಕೆ ಹೆಣ್ದಿರ್ತೀವಲ್ಲ, ಆ ರೀತಿ ಒಳಗಡೆ ಒಂದು ಕಾಯಿ ಇರುತ್ತೆ, ಆ ಕಾಯಿನೂ ಸಹ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಹೇಗೆ ಏನಂತ ನೋಡಿ. ಇದನ್ನು ಇಷ್ಟು ಕಿತ್ಕೊಂಡ್ರೆ ಸಾಕು, ಚಿಗುರಾದಂಥ ಗಿಡಗಳನ್ನು ಕಿತ್ಕೊಳ್ಳೋಣ. ಬಳ್ಳಿ ಸಮೇತ, ಕಾಂಡ ಸಮೇತ, ಎಲೆಗಳು ಒಂದು 6-8 ಎಲೆಗಳಷ್ಟು ಕಿತ್ಕೊಂಡಿದ್ದೀನಿ, ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಏನು ಹಾಕುವ ಅಗತ್ಯತೆ ಬರುವುದಿಲ್ಲ ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಕಾಂಡ ಹಾಕ್ಕೊಂಡಿದ್ದೀನಿ, ಕಾಂಡ ಆಯಿತು, ಜೊತೆಗೀಗ ಎಲೆ ಹಾಕ್ಕೊಂಡಿದ್ದೀನಿ. ಎಲೆಯು ಕಾಂಡ, ಸಣ್ಣ ಸಣ್ಣದಾದಂಥ ಈಚ್ಗಳು, ಕಾಯಿಗಳು, ಸಣ್ಣದಾದಂಥ ಈಚ್ಗಳನ್ನು ಹಾಕ್ಕೊಂಡಿದ್ದೀನಿ. ಹಾಂ, ಈಗ ಎಲ್ಲ ನಯವಾಗಿ ಹರ್ಕೊಳ್ತಾ ಇದ್ದೀನಿ, ಒಂದು ರೀತಿ ಚಟ್ನಿ ಥರ ಆಗ್ತಾ ಇದ್ದದು. ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಮಿಕ್ಸಿಗೆ ಹಾಕಿದ್ರಂತಿದು ಬೇಗ ನುಣ್ಣಗಾಗ್ಬಿಡತ್ತೆ, ಕಡ್ಡಿ ಸಮೇತ ಇರಲ್ಲ, ಇದು ಎಳಸಾಗಿರುತ್ತಲ್ಲ ಅದರಿಂದ ಏನಾಗುತ್ತೆ, ಕಡ್ಡಿ ಸಮೇತ ಇರೋದಿಲ್ಲ, ನಯವಾಗಿ ಹರಿದು ಬಿಡುತ್ತೆ ನೋಡಿ. ಚೆನ್ನಾಗಿ ಹರಿದಾಗಿದೆ. ಈಗ ಇದಕ್ಕೆ ರಸವು ಕೂಡ ಯಥೇಚ್ಛವಾಗಿರುವುದರಿಂದ ನೀರಿನ ಅಗತ್ಯತೆ ಇರುವುದಿಲ್ಲ, ನೀರು ಸ್ವಲ್ಪನೂ ಅಗತ್ಯತೆ ಇರುವುದಿಲ್ಲ. ಕರ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ. ಈಗ ನೋಡಿ, ಎಲ್ಲವೂ ಸಂಪೂರ್ಣ ನಯವಾಗಿ ಹರಿದು ಆಗಿದೆ. ಈಗ ಇದನ್ನು ಏನು ಮಾಡೋಣ ನೋಡ್ಕೊಳ್ಳಿ, ಇಲ್ಲಿ ಹರಳೆಲೆ ತೆಗೆದುಕೊಳ್ಳೋಣ. ಹರಳೆಲೆ, ಈ ಹರಳೆಲೆ ಚಿಕ್ಕದಾದರೆ ಸಾಕು ಒಂದು ನೋಡಿ. ಹರಳೆಲೆ ನಿಮಗೆಲ್ಲ ಗೊತ್ತಿರುತ್ತೆ, ಈಗ ಔಡ್ಲೆ ಎಲೆ, ಹರಳೆಲೆ ಅಂತ ಎಲ್ಲ ರಸ್ತೆ ಬದಿಗಳಲ್ಲಿ ಎಲ್ಲ ಕಡೆ ನಿಮಗೆ ಕಂಡು ಬರುವಂಥದ್ದು. ಈಗ ಏನು ಮಾಡೋಣ, ಇದಕ್ಕೆ ಸಾಧ್ಯವಾದರೆ ಆ ತುದಿಗಳನ್ನು ಸ್ವಲ್ಪ ಕಿತ್ತಾಕ್ಬಿಡೋಣ. ಉದ್ದುದ್ದ ಇರುತ್ತಲ್ಲ ಅದು ಎಲೆ, ರೌಂಡ್ ಆಕಾರವಾಗಿ
ವೃತ್ತಾಕಾರವಾಗಿ ಬರಲಿ ಅಂತೇಳಿ ಅದನ್ನು ಸ್ವಲ್ಪ ಕಿತ್ತಾಕೋಣ. ಅದನ್ನು ಈಗ ಒಂದು ಅಂಗೈ ಅಗಲ ಎಲೆ ಬಂತು. ಈ ಎಲೆಯ ಮೇಲೆ ಏನು ಮಾಡೋದು, ಇದನ್ನೆಲ್ಲ ಹರಿದಿರುವಂಥ ಕುಕ್ಕೆ ಬಳ್ಳಿಯನ್ನು ಚೆನ್ನಾಗಿ ಹರ್ಕೊಂಡಿದ್ದೀನಿ. ಕುಕ್ಕೆ ಬಳ್ಳಿ ಹರ್ಕೊಂಡು ನಯವಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಎಲ್ಲವೂ ಕೂಡ ಪೂರ್ಣ ಹರಿದಾಗಿದೆ, ಇದರಲ್ಲಿ ರಸ ಇದೆ, ರಸ ಇದೆ. ಇದನ್ನೇನು ಮಾಡೋದು, ನಡುನತ್ತಿಯ ಭಾಗ, ನಿಮ್ಮ ನೆತ್ತಿಯ ಭಾಗಕ್ಕೆ ಇದನ್ನು ಅಂಟಿಸ್ಕೋಬೇಕು. ತಲೆಯ ಮೇಲೆ ಅಥವಾ ಹಣೆಯ ಒಂದು ಭಾಗದಲ್ಲಿ ಈ ಭಾಗಕ್ಕೆ ಹಚ್ಕೊಳ್ಬೇಕು, ಇಲ್ಲವಾದರೆ ನಡುನತ್ತಿಯ ಮೇಲೆ ಇದನ್ನು ಈಗೇ ಅಂಟಿಸ್ಕೊಂಡು ಮಲಗಬೇಕು. ರಾತ್ರಿ ಮಲಗುವಾಗಾದರೂ ಸರಿಯೇ, ಅಥವಾ ಏನಾದರೂ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಇದನ್ನು ಪೂರ್ಣವಾಗಿ ತಲೆ ಮೇಲೆ ಇಟ್ಕೊಳ್ಬೇಕು. ಒಂದು ಟೋಪಿ ಹಾಕ್ಕೊಳ್ಳೋದು ಅಥವಾ ಟವಲನ್ನು ಕಟ್ಕೊಳ್ಳೋದು ಅಥವಾ ಮಫ್ಲರ್ನ ಕಟ್ಕೊಳ್ಳೋದು, ಹೀಗೆ ತಲೆಯಿಂದ ಇದು ಕೆಳಗಡೆ ಬೀಳಬಾರದು. ಆ ರೀತಿ ಪ್ರತಿನಿತ್ಯ ನಾವು ಎಡೆ ಬಿಡದೆ 2 ವಾರಗಳ ಕಾಲ ನೀವು ಇದನ್ನು ಹರಿಯೋದು, ತಲೆಗೆ ಲೇಪನ ಮಾಡಿಕೊಳ್ಳೋದು. ಇದಕ್ಕೆ ಬೇಕೆಂದರೆ ನೀವು ತಲೆ ಕೂದಲಿಗೆ ಪೋಷಣೆ ಇನ್ನೂ ಚೆನ್ನಾಗಾಗುತ್ತೆ, ಯಾವುದೇ ಥರದ ಕೂದಲಿಗೂ ಅಡ್ಡ ಪರಿಣಾಮ ಆಗುವುದಿಲ್ಲ. ಬೇಕು ಅಂದರೆ ಮೆಹಂದಿ ಸೊಪ್ಪನ್ನು ಜೊತೆಗೆ ಸೇರಿಸ್ಕೊಂಡು ಹರಿದುಬಿಟ್ಟು ನಯವಾಗಿ ಅದನ್ನು ಲೇಪನ ಮಾಡಿಕೊಳ್ಳಿ. ಲೇಪನ ಮಾಡಿ ನಂತರದಲ್ಲಿ ರಾತ್ರಿ ಲೇಪನ ಮಾಡಿ ಬೆಳಗ್ಗೆ ತೊಳೆಯುವುದೊಂದು, ನಿಮಗೆ ಸಮಯ ಇಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹರಿದುಬಿಟ್ಟು ಹಚ್ಚೋದು ತಲೆಗೆಲ್ಲ. ಹಚ್ಚಿ ನಂತರದಲ್ಲಿ 2 ಗಂಟೆ ಅಥವಾ 3 ಗಂಟೆಗಳ ಕಾಲ ಇದ್ದು ನಂತರದಲ್ಲಿ ಅದನ್ನು ಆ ಲೇಪನವನ್ನು ತೊಳ್ಕೊಂಡು ಹಾಗೆ ನಿಮ್ಮ ನಿಮ್ಮ ಕೆಲಸಕ್ಕೆ ಹೋಗುವಂಥದ್ದು. ಇಲ್ಲ ಸಂಜೆ ಕೆಲಸದಿಂದ ಬರ್ತೀರಾ, ಕೆಲಸ ಕಾರ್ಯಗಳು ಮುಗಿಸಿ ಬರ್ತೀರಾ, ತುಂಬ ತಲೆ ಸುತ್ತುವಿಕೆ ಆಗ್ತಾ ಇರುತ್ತೆ, ತಲೆ ಚಕ್ಕರ್ ಹೊಡೆದಂಗೆ ಆಗುತ್ತೆ, ಕಣ್ಣೆಲ್ಲ ಮಂಜಾದಂಗೆ ಆಗುತ್ತೆ, ಯಾವುದೋ ಕಾರಣದಿಂದ ಈಗಾಗಲೇ ತಲೆ ಸುತ್ತಿ 2 ಸಾರಿ ಬಿದ್ದಿದ್ದೇನೆ, ಬಿದ್ದು ಸೊಂಟ ಎಲ್ಲ ಹೆಟ್ ಮಾಡ್ಕೊಂಡಿದ್ದೀನಿ, ಈಗೆಲ್ಲ ಹಲವಾರು ರೀತಿಯಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ತಲೆ ಸುತ್ತುವಿಕೆ, ಈ ಒಂದು ಸೊಪ್ಪನ್ನು ಕುಕ್ಕೆ ಬಳ್ಳಿಯ ಸೊಪ್ಪನ್ನು ಗಮನಿಸ್ಕೊಳ್ಳಿ. ಮೊದಲು ಮತ್ತೊಮ್ಮೆ ನೋಡ್ಕೊಳ್ಳಿ, ಕುಕ್ಕೆ ಬಳ್ಳಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಕುಕ್ಕೆ ಬಳ್ಳಿಯನ್ನು ಚೆನ್ನಾಗಿ ಒರಳಿಗೆ ಹಾಕ್ಕೊಂಡು ಹರ್ಕೊಳ್ಳೋದು, ಹರಿದ್ಬಿಟ್ಟು ಆ ಪೇಸ್ಟನ್ನು ತೆಗೆದುಕೊಳ್ಳೋದು, ಆ ಪೇಸ್ಟನ್ನು ಅರಳೆಲೆ ಮೇಲಿಟ್ಟು ಅದನ್ನು ತಲೆಯ ಮೇಲೆ ಲೇಪನೆ ಮಾಡುವುದರಿಂದ, ತಲೆಯ ಭಾಗಕ್ಕೆ ಪೂರ್ಣ ಲೇಪನೆ ಮಾಡುವುದರಿಂದ ಅಥವಾ ನಡುನತ್ತಿಯ ಮೇಲೆ ನೆತ್ತಿಯ ಮೇಲೆ ಅರೆದು ಲೇಪನ ಮಾಡುವುದರಿಂದ ನಮ್ಮ ತಲೆ ಸುತ್ತುವಿಕೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಅದು ಹಿರಿಯರಾಗಿರಲಿ, ಮಕ್ಕಳ ಆಗಿರಲಿ, ಯಾರೇ ಆಗಿರಲಿ, ಅಮ್ಮ ತಲೆ ಸುತ್ತು ಬರ್ತಾ ಇದೆ, ಕಣ್ಣೆಲ್ಲ ಮಂಜ ಆಗ್ತಾ ಇದೆ ಅಂತ ಅಂದಾಗ ನೀವು ಮಕ್ಕಳಿಗೆ ಇದನ್ನು ಅರೆದು ಅದನ್ನು ಲೇಪನ ಮಾಡುವುದರಿಂದ ತಲೆಗೆ, ಈ ಲೇಪನದಿಂದ ಏನಾಗ್ತದೆ, ತಲೆ ಸುತ್ತುವಿಕೆ ಶಾಶ್ವತವಾಗಿ ದೂರ ಆಗುತ್ತೆ. ಏನು ಇದೊಂದು ಸುಲಭವಾದ ಸರಳವಾದಂಥ ಒಂದು ಔಷಧ. ಈ ಔಷಧದಿಂದ ನಿಮಗೆ ತಲೆಯ ಒಳಗಡೆಗೆ ಯಾವುದೇ ಥರದ ಹೊಟ್ಟೆಗೆ ತೆಗೆದುಕೊಳ್ಳದೇ ಇರುವುದರಿಂದ ಅಡ್ಡ ಪರಿಣಾಮ ಅಂತಲೂ ಯೋಚನೆ ಮಾಡೋ ಹಾಗಿಲ್ಲ. ಇದರಿಂದ ಹೊಟ್ಟೆಗೆ ತೆಗೆದುಕೊಳ್ಳುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಆಗುವುದಿಲ್ಲ. ಹೊಟ್ಟೆ ಕೆಟ್ಟಿದ್ದಾಗ ಯಾವ ರೀತಿ ಮಾಡ್ಕೊಳ್ಳೋದು, ಹೊಟ್ಟೆಗೆ ಸೇವನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಬಂಧುಗಳೇ. ಈಗ ಈ ಲೇಪನ ನೀವು ಎಷ್ಟು ದಿವಸ ಹಚ್ಚಬೇಕು ಅಂದರೆ ಕನಿಷ್ಠ 2 ವಾರಗಳನ್ನಾದರೂ ತಲೆಗೆ ಲೇಪನ ಮಾಡಿಕೊಳ್ತಾ ಬನ್ನಿ, ನಿಮ್ಮ ಸಮಸ್ಯೆನ ದೂರ ಮಾಡಿಕೊಳ್ಳಿ. ಹೀಗೆ ಔಷಧನ ಮಾಡಿಕೊಳ್ತೀರಾ, ಔಷಧ ಮಾಡಿಕೊಂಡು ಈ ಏನು ಇದರ ತಲೆ ಸುತ್ತುವಿಕೆ ಇದೆ ಆ ತಲೆ ಸುತ್ತುವಿಕೆನ ಹೋಗಲಾಡಿಸ್ಕೊಳ್ಳಿ ಕುಕ್ಕೆ ಬಳ್ಳಿಯಿಂದ. ಇವತ್ತು ನಿಮ್ಮೆಲ್ಲರಿಗೂ ಕುಕ್ಕೆ ಬಳ್ಳಿಯ ಮಾಹಿತಿ ತಿಳುವಳಿಕೆ ಬಂದಿದೆ. ಕುಕ್ಕೆ ಬಳ್ಳಿಯನ್ನು ತಿಳಿದುಕೊಳ್ಳಿ, ನಿಮ್ಮ ರಸ್ತೆ ಬದಗಳಲ್ಲಿರುತ್ತೆ, ನೀವು ಎಲ್ಲಿರ್ತೀರಾ ಆ ಭಾಗದಲ್ಲೆಲ್ಲ ಸಿಗುತ್ತೆ. ಕುಕ್ಕೆ ಬಳ್ಳಿಯಿಂದ ಒಂದೊಳ್ಳೆಯ ತಲೆ ಸುತ್ತುವಿಕೆಯನ್ನು ತಡೆಗಟ್ಟುವುದಕ್ಕೆ ಅದ್ಭುತವಾದಂಥ ಒಂದೊಳ್ಳೆಯ ಔಷಧವನ್ನು ತಿಳ್ಕೊಂಡಿದ್ದೀರಾ. ಇದಕ್ಕೆ ಸಾಮ್ಯತೆ ಇನ್ನೇನು ಬೆಳೆಸ್ಕೋಬೋದು, ಇದನ್ನು 1 ವಾರ 2 ವಾರ ಅಭ್ಯಾಸ ಮಾಡೋಣ. ನಂತರದಲ್ಲಿ ಇದಕ್ಕೆ ಬೇರೆ ಗಿಡವನ್ನು ಸಾಮ್ಯತೆ ಬಳಸ್ಕೊಂಡು ನಾವು ಹೇಗೆ ಔಷಧಗಳನ್ನು ಮಾಡಿಕೊಳ್ಳಬಹುದು, ಸಾಧ್ಯ ಅಸಾಧ್ಯ ಕಷ್ಟ ಸಾಧ್ಯ ಎಂಬಂತೆ ನಾವು ಮೊದಲೇ ಆರಂಭದಲ್ಲಿ ಸಣ್ಣ ಪುಟ್ಟ ಔಷಧಗಳಲ್ಲಿ ಹೊರಟೋಗುತ್ತೆ, ಇಲ್ಲವಾದರೆ ಅದಕ್ಕೆ ಸಾಮ್ಯತೆ ಬಳಸ್ಕೊಳ್ಳೋದು, ಇಲ್ಲವಾದರೆ ಇನ್ನೂ 2 ಗಿಡಗಳನ್ನು ಬಳಸ್ಕೊಂಡು ಸಂಪೂರ್ಣವಾಗಿ ವಾಸಿ ಮಾಡಿಕೊಳ್ಳುವಂಥ ಏಕೈಕವಾದಂಥ ಔಷಧ ದಿವ್ಯ ಔಷಧ ಕುಕ್ಕೆ ಬಳ್ಳಿಯಿಂದ ತಲೆ ಸುತ್ತುವಿಕೆಯನ್ನು ಶಾಶ್ವತವಾಗಿ ದೂರ ಮಾಡಿಕೊಳ್ಳೋದು ಹೇಗೆ ಅಂತ. ತಮ್ಮೆಲ್ಲರಿಗೂ ಈ ಔಷಧ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ,
ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.